ಲಾಲ್ಬಾಗ್ ಫ್ಲವರ್ ಶೋ 2022ಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಹೂವುಗಳ ಮಧ್ಯೆ ರಾರಾಜಿಸುತ್ತಿರುವ ಡಾಕ್ಟರ್ ರಾಜ್ಕುಮಾರ್ ಅನ್ನು ಮತ್ತು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅನ್ನು ನೀವು ನೋಡಬೇಕಾ? ಹಾಗಾದರೆ ಲಾಲ್ಬಾಗಿಗೆ ಹೋಗಿ. ನಮಸ್ಕಾರ ಬೆಂಗಳೂರು, ಹೇಗಿದ್ದೀರಾ ಎಲ್ಲರು? ಇವಾಗ ನಾನಿದ್ದೀನಿ ಲಾಲ್ಬಾಗ್ ಅಲ್ಲಿ. ಎಸ್, ಲಾಲ್ಬಾಗ್ ಅಲ್ಲಿ ಫ್ಲವರ್ ಶೋ ನಡೀತಾ ಇದೆ. ಆಗಸ್ಟ್ 5 ರಿಂದ ಆಗಸ್ಟ್ 15 ರ ತನಕ ಒಳಗಡೆ ಹೋಗೋಣ ಅಲ್ವೇ? ಸೊ ಲೆಟ್ಸ್ ಗೋ ಇನ್ಸೈಡ್. ನಿಮಗೆಲ್ಲರಿಗೂ ಗೊತ್ತೇ ಇದೆ, ಕೋವಿಡ್ ಮಹಾಮಾರಿಯಿಂದಾಗಿ ಸತತ 2 ವರ್ಷಗಳ ಕಾಲ ಸಸ್ಯಕಾಶಿಯ ಪ್ರದರ್ಶನವನ್ನು ಲಾಲ್ಬಾಗ್ನಲ್ಲಿ ಸ್ಥಗಿತಗೊಳಿಸಲಾಗಿತ್ತು. ಆದರೆ ಲಾಲ್ಬಾಗ್ನಲ್ಲಿ ಸುಮಾರು 2 ವರ್ಷಗಳ ನಂತರ ಮತ್ತೆ ಸಂದರ್ಶಕರನ್ನು ಸ್ವಾಗತಿಸುತ್ತಿದೆ. ಈ ಬಾರಿ ನೀವು ಲಾಲ್ಬಾಗಿಗೆ ಹೋದಾಗ ನಮ್ಮ ನಿಮ್ಮೆಲ್ಲರ ಮೆಚ್ಚಿನ ನಟ ಅಪ್ಪು ಅವರು ನಿಮ್ಮನ್ನು ಸ್ವಾಗತಿಸುತ್ತಾರೆ. ಅಷ್ಟೇ ಅಲ್ಲ, ನಮ್ಮ ಅಣ್ಣವರಾದ ಡಾಕ್ಟರ್ ರಾಜ್ಕುಮಾರ್ ಮತ್ತು ಪಾರ್ವತಮ್ಮ ರಾಜ್ಕುಮಾರ್ ಅವರ ಪ್ರತಿಮೆಯನ್ನು ಕೂಡ ನೀವು ಕಾಣಬಹುದು. ಒಟ್ಟಾರೆ ದೊಡ್ಡಮನೆಯನ್ನು ಒಂದು ಸೂರಿನಲ್ಲಿ ಕಂಡು ನೀವೆಲ್ಲರೂ ರೋಮಾಂಚನಗೊಳ್ಳಬಹುದು. ಈ ಬಾರಿ ಲಾಲ್ಬಾಗಿನಲ್ಲಿ ನೀವು ಸುಮಾರು 10 ಲಕ್ಷಕ್ಕೂ ಅಧಿಕ ಹೂವುಗಳನ್ನು ನೋಡಬಹುದು. ಎಲ್ಲೆಲ್ಲಿಯೂ ಸುಂದರವಾಗಿ ಅಲಂಕೃತಗೊಂಡಿರುವ ಹೂವಿನ ಗುಚ್ಛಗಳು ನಿಮ್ಮನ್ನು ಮಂತ್ರಮುಗ್ಧರನ್ನಾಗಿಸಬಹುದು. ಮುಖ್ಯವಾಗಿ ಬಣ್ಣ ಬಣ್ಣದ ಗುಲಾಬಿ, ಸೇವಂತಿಗೆ, ಲಿಲ್ಲಿ ಸೇರಿದಂತೆ ಹಲವಾರು ಬಗೆಯ ಹೂವುಗಳನ್ನು ಗಾಜಿನ ಮನೆಯ ಒಳಭಾಗದಲ್ಲಿ ಬಳಕೆ ಮಾಡಲಾಗಿದೆ. ಸ್ವತಂತ್ರೋತ್ಸವದ ಅಂಗವಾಗಿ ಲಾಲ್ಬಾಗ್ನಲ್ಲಿ ಈ ಪುಷ್ಪ ಪ್ರದರ್ಶನವನ್ನು ಆಯೋಜಿಸಲಾಗಿದೆ. ಲಾಲ್ಬಾಗ್ ಫಲಪುಷ್ಪ ಪ್ರದರ್ಶನದ ಸಮಯ ಬೆಳಗ್ಗೆ 7 ರಿಂದ ಸಂಜೆ 7 ರವರೆಗೆ. ಪ್ರವೇಶ ಶುಲ್ಕ ಹೀಗಿದೆ: ವಯಸ್ಕರಿಗೆ 75 ರೂಪಾಯಿ ಮತ್ತು ಮಕ್ಕಳಿಗೆ 25 ರೂಪಾಯಿ. ಫಲಪುಷ್ಪ ಪ್ರದರ್ಶನದ ಆಕರ್ಷಣೆಗಳು: 30 ಅಡಿ ಉದ್ದ ಮತ್ತು 15 ಅಡಿ ಅಗಲ ಹಾಗೂ 13 ಅಡಿ ಎತ್ತರದ ಡಾಕ್ಟರ್ ರಾಜ್ಕುಮಾರ್ ಅವರ ಗಾಜನೂರಿನ ಮನೆಯ ಹೂವಿನ ಪ್ರತಿಕೃತಿಯನ್ನು ಇಲ್ಲಿ ಮಾಡಲಾಗಿತ್ತು. ಹಾಗೆಯೇ 30 ಅಡಿ ಎತ್ತರದ ಪುನೀತ್ ರಾಜ್ಕುಮಾರ್ ಅವರ ಚಿನ್ನಲೇಪಿತ ಪ್ರತಿಮೆ, 10 ಅಡಿ ಎತ್ತರದ ಡಾಕ್ಟರ್ ರಾಜ್ ಅವರ ಮಯೂರ ಪಾತ್ರದ ಪ್ರತಿಮೆ, 16 ಅಡಿ ಅಗಲದ 14 ಅಡಿ ಎತ್ತರದ ರಾಜ್ಕುಮಾರ್ ಅವರ ಸಿಂಹಾಸನರೂಢ ರಣಧೀರ ಕಂಠೀರವ ಪ್ರತಿಮೆ, ಬಹದ್ದೂರ್ ಗಂಡು ರಾಘವೇಂದ್ರ ಸ್ವಾಮಿ ಪ್ರತಿಮೆ. ಹೀಗೆ ನೀವು ಇಲ್ಲಿ ವಿಶೇಷ ಆಕರ್ಷಣೆಯುಳ್ಳ ಪುಷ್ಪಾಲಂಕಾರದ ಪ್ರತಿಮೆಗಳನ್ನು ನೋಡಬಹುದು. ಡಾಕ್ಟರ್ ರಾಜ್ ಅಭಿನಯದ ಬೇಡರ ಕಣ್ಣಪ್ಪ, ಭಕ್ತ ಪ್ರಹ್ಲಾದ, ಹೀಗೆ ಹಲವಾರು ಚಲನಚಿತ್ರಗಳ ಪ್ರತಿಮೆಗಳನ್ನು ಕೂಡ ನೀವು ಇಲ್ಲಿ ಕಾಣಬಹುದು. ಬಗೆ ಬಗೆಯ ಹೂವುಗಳ ಮಧ್ಯೆ ರಾರಾಜಿಸುತ್ತಿರುವ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಕಾಣಲು ತಂಡೋಪತಂಡವಾಗಿ ಜನಸಾಗರವು ಲಾಲ್ಬಾಗ್ನತ್ತ ಆಗಮಿಸುತ್ತಿದೆ. ಅಣ್ಣವರು ಮತ್ತು ಪಾರ್ವತಮ್ಮ ರಾಜ್ಕುಮಾರ್ ಅವರ ಮಧ್ಯೆ ಕುಳಿತಿರುವ ಅಪ್ಪು ಅವರ ಈ ಪ್ರತಿಮೆಯನ್ನು ನೋಡಿ ನಂಗೆ ತುಂಬಾ ಖುಷಿಯಾಯಿತು. ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಪ್ರತಿಮೆ? ಈ
ಈ ಪ್ರದರ್ಶನದಲ್ಲಿ ಊಟಿ, ನ್ಯೂಜಿಲ್ಯಾಂಡ್, ಹಾಲ್ಯಾಂಡ್, ಅಮೆರಿಕ, ಅರ್ಜೆಂಟೀನಿಯಾ, ಕೀನ್ಯಾ ಮತ್ತು ಹಲವಾರು ದೇಶಗಳಿಂದ ಭಾರತೀಯ ಮತ್ತು ಅಂತಾರಾಷ್ಟ್ರೀಯ ಪುಷ್ಪಗಳನ್ನು ಪ್ರದರ್ಶಿಸಲಾಗಿದೆ. ಅಷ್ಟೇ ಅಲ್ಲ, ಗಾಜಿನ ಮನೆಯಲ್ಲಿ ಸುಂದರವಾದ ಆರ್ಕಿಡ್ಗಳು, ಬಿಗೋನಿಯಾ, ಕಾರ್ನೇಷನ್, ಲಿಲ್ಲಿ ಮತ್ತು ಹಯಸಿಂತ್ ಸೇರಿದಂತೆ 200 ರೀತಿಯ ಹೂವಿನ ಸಸ್ಯಗಳನ್ನು ಇಲ್ಲಿ ಪ್ರದರ್ಶಿಸಲಾಗಿದೆ. ಅಲ್ಲಿ ನೋಡಿದ್ರು ಅಪ್ಪು, ಇಲ್ಲಿ ನೋಡಿದ್ರು ಅಪ್ಪು. ಭಕ್ತ ಪ್ರಹ್ಲಾದ ಸಿನಿಮಾದಲ್ಲಿ ಪುಟ್ಟ ಪುನೀತ್ ರಾಜ್ಕುಮಾರ್ ಅವರು ನನ್ನ ಹರಿ ಎಲ್ಲೆಲ್ಲೂ ಇರುವನು ಅಂದಂತೆ ಲಾಲ್ಬಾಗ್ನಲ್ಲಿ ಈಗ ಎಲ್ಲೆಲ್ಲೂ ಅಪ್ಪು. ಹೌದು, ಬೆಂಗಳೂರಿನ ಲಾಲ್ಬಾಗ್ನಲ್ಲಿ ನಡೆಯುತ್ತಿರುವ ಫಲಪುಷ್ಪ ಪ್ರದರ್ಶನದಲ್ಲಿ 500 ಹೆಚ್ಚು ಹೂವುಗಳಲ್ಲಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಅರಳಿ ನಗ್ತಿದ್ದಾರೆ. ಈ ವಿಶೇಷ ಫಲಪುಷ್ಪ ಪ್ರದರ್ಶನದಲ್ಲಿ ಸಾರ್ವಜನಿಕರು, ಪ್ರವಾಸಿಗರು, ವಿದೇಶಿ ಪ್ರೇಕ್ಷಕರು ಹಾಗೆ ಹೆಚ್ಚಾಗಿ ಶಾಲಾ ಮಕ್ಕಳು ಕೂಡ ಅಪಾರ ಸಂಖ್ಯೆಯಲ್ಲಿ ಕಾಣಬಹುದು. ಇನ್ನೊಂದು ಗುಡ್ ನ್ಯೂಸ್ ಏನಂದರೆ, 1-10 ತರಗತಿ ಮಕ್ಕಳಿಗೆ ಇಲ್ಲಿ ಉಚಿತ ಪ್ರವೇಶ ಕೂಡ ಇದೆ. ಅವರವರ ಸ್ಕೂಲ್ ID ತಗೊಂಡು ಬಂದರೆ ಸಾಕು, ಅವರಿಗೆ ಎಂಟ್ರಿ ಫ್ರೀ ಆಗಿರುತ್ತೆ. ಲಾಲ್ಬಾಗ್ ಫಲಪುಷ್ಪ ಪ್ರದರ್ಶನಕ್ಕೆ ತಲುಪುವುದು ಹೇಗೆ? ಲಾಲ್ಬಾಗ್ ಬೊಟಾನಿಕಲ್ ಗಾರ್ಡನ್ ತಲುಪಲು ಉತ್ತಮ ಮಾರ್ಗವೆಂದರೆ ನಮ್ಮ ಮೆಟ್ರೋ. ನಮ್ಮ ಮೆಟ್ರೋ ಇರಬೇಕಾದ್ರೆ ನಮಗೇನಕ್ಕೆ ಟೆನ್ಷನ್ ಅಲ್ವಾ? ಎಲ್ಚನಹಳ್ಳಿ ಕಡೆಗೆ ಹಸಿರು ಮಾರ್ಗವನ್ನು ಆಯ್ಕೆ ಮಾಡಿಕೊಂಡು ಲಾಲ್ಬಾಗ್ ಮೆಟ್ರೋ ನಿಲ್ದಾಣದಲ್ಲಿ ಇಳಿಯಿರಿ. ಹಾಗೆ ನೀವು ಬಸ್ನಲ್ಲಿ ಪ್ರಯಾಣಿಸುತ್ತಿದ್ರೆ ಕೆಂಪೇಗೌಡ ಬಸ್ ನಿಲ್ದಾಣವು ಇಲ್ಲಿ ಪ್ರಮುಖ ಬಸ್ ನಿಲ್ದಾಣ. ಇದು ಲಾಲ್ಬಾಗ್ನಿಂದ ಕೇವಲ 5 ದೂರದಲ್ಲಿದೆ. ಇನ್ನು ನೀವು ನಿಮ್ಮ ಸ್ವಂತ ವಾಹನದಲ್ಲಿ ಪ್ರಯಾಣಿಸುತ್ತಿದ್ದರೆ ವಿಧಾನಸೌಧದಿಂದ ಕೇವಲ 4 ದೂರದಲ್ಲಿರುವ ಈ ಸ್ಥಳವನ್ನು ನೀವು ಈಸಿಯಾಗಿ ತಲುಪಬಹುದಾಗಿದೆ. ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತು ಪುನೀತ್ ರಾಜ್ಕುಮಾರ್ ಅವರು ಕೋಟ್ಯಾಂತರ ಜನರನ್ನು ಚಲನಚಿತ್ರದ ಮೂಲಕ ಕೇವಲ ಮನೋರಂಜಿಸಿದ್ದು ಮಾತ್ರವಲ್ಲದೆ ಉತ್ತಮ ಕೆಲಸಗಳು ಮತ್ತು ಸಾಮಾಜಿಕ ಕಾರ್ಯಗಳನ್ನು ಮಾಡುವ ಮೂಲಕ ಹೆಚ್ಚಿನ ಸಂಖ್ಯೆಯ ಜನರಿಗೆ ಸಹಾಯ ಮಾಡಿದವರಾಗಿದ್ದಾರೆ. ಹೀಗೆ 11 ಕಾಲ ನಡೆಯುವ ಹೂವುಗಳ ಪ್ರದರ್ಶನದಲ್ಲಿ ಈ ಬಾರಿಯ ಥೀಮ್ ದಿವಂಗತ ಡಾಕ್ಟರ್ ರಾಜ್ಕುಮಾರ್ ಮತ್ತು ಕಳೆದ ವರ್ಷ ಆಕಸ್ಮಿಕವಾಗಿ ಮರಣವನ್ನು ತಪ್ಪಿದ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಪುನೀತ್ ರಾಜ್ಕುಮಾರ್ ಅವರು ನಟಿಸಿದ ಚಿತ್ರಗಳಾಗಿವೆ. ಅಷ್ಟೇ ಅಲ್ಲ, ಈ ಬಾರಿ ಲಾಲ್ಬಾಗ್ ಫಲಪುಷ್ಪ ಪ್ರದರ್ಶನದ ಜೊತೆಗೆ ಇಲ್ಲಿ ನೀವು ಹಲವಾರು ರೀತಿಯ ಆಹಾರ ಮಳಿಗೆಗಳು ಮತ್ತು ಚಿಗಟ ಮಾರುಕಟ್ಟೆಯ ಸ್ಟಾಲ್ಗಳನ್ನು ಕೂಡ ಕಾಣಬಹುದು.
ಇನ್ನು ಇಲ್ಲಿ ಹಲವಾರು ರೀತಿಯ ಸಸ್ಯಕಾಶಿಯ ನರ್ಸರಿ ಗಿಡಗಳನ್ನು ನೀವು ಕಾಣಬಹುದು. ₹50 ಹಿಡಿದು ಸುಮಾರು 5,000 ರೂಪಾಯಿವರೆಗೆ ಇರುವ ಈ ನರ್ಸರಿ ಗಿಡಗಳಲ್ಲಿ ಹಲವಾರು ವಿಧವಾದ ನರ್ಸರಿ ಗಿಡಗಳಿವೆ. ಈ ವಿಡಿಯೋವನ್ನು ನೀವು ಪೂರ್ತಿಯಾಗಿ ನೋಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಅಕೌಂಟ್ಗಳನ್ನು ಫಾಲೋ ಮಾಡಿ. ನಿಮಗೆ ಹಲವಾರು ರೀತಿಯ ವಿಡಿಯೋಗಳ ಅಪ್ಡೇಟ್ಗಳು ಇಲ್ಲಿ ಸಿಗುತ್ತದೆ. ಆಗಸ್ಟ್ 5 ರಿಂದ ಆಗಸ್ಟ್ 15 ತನಕ ನಡೆಯಲಿರುವ ಈ ಫಲಪುಷ್ಪ ಪ್ರದರ್ಶನಕ್ಕೆ ಸುಮಾರು 15 ಲಕ್ಷಕ್ಕಿಂತ ಹೆಚ್ಚಿನ ಜನಸಂಖ್ಯೆಯಲ್ಲಿ ಜನರು ಬರುತ್ತಾ ಇದ್ದಾರೆ.
ಅದು ಮೇರೆ ಉತ್ತರ ಭಾರತಗಳೆಲ್ಲದೂ ಇರುವವು ಈ ಭೂಮಿಯಲ್ಲಿ. ಮನೆಯಲ್ಲಿ ಕ್ಲೀನ್ ಮಾಡಿದ್ರೆ ತುಂಬಾ ಉಪಯೋಗವಾದಂತ ಪ್ರಾಡಕ್ಟ್ಸ್ ಇದೆ. ಇದು ಸೋಫಾ ಕ್ಲೀನ್ ಮಾಡ್ಲಿಕ್ಕಿದೆ. ಮನೇಲಿ ಸೋಫಾ, ಹಾಸಿಗೆ, ಕಾರ್ಪೆಟ್ಸ್, ಮ್ಯಾಟು, ಕಾರ್ ಮ್ಯಾಟ್, ಕಾರ್ ಸೀಟ್ ಪ್ರತಿಯೊಂದು ಕ್ಲೀನ್ ಮಾಡಬಹುದು. ಕರೆಂಟ್ ಬೇಡ, ಸೆಲ್ ಬೇಡ, ಬ್ಯಾಟ್ರಿ ಬೇಡ. ನೋಡಿ, ಡಸ್ಟ್ ಏನಿಲ್ಲ ಇವಾಗ. ನೋಡಿ, ಈ ಸೋಫಾ ಮೇಲೆ, ಹಾಸಿಗೆ ಮೇಲೆ, ಕಾರ್ಪೆಟ್ಸ್ ಮೇಲೆಲ್ಲ ನಡೀತಾ ಬ್ರಷ್ ಮಾಡಿಬಿಟ್ರೆ ಸಣ್ಣ ಸಣ್ಣ ಧೂಳು, ಮಣ್ಣು, ಇಂಥ ಫೈನ್ ಡಸ್ಟ್ ಕೂಡ ಬಂದ್ಬಿಡ್ತದೆ. ನೋಡಿ, ಕಾರ್ ಮ್ಯಾಟು, ಕಾರ್ ಸೀಟು, ಸೋಫಾ, ಹಾಸಿಗೆ, ಕಾರ್ಪೆಟ್ ಪ್ರತಿಯೊಂದು ಕ್ಲೀನ್ ಮಾಡಬಹುದು. ಕರೆಂಟ್ ಬೇಡ, ಸೆಲ್ ಬೇಡ, ಬ್ಯಾಟ್ರಿ ಬೇಡ. 100 ರೂಪಾಯಿ ಮೇಡಮ್, ಓನ್ಲಿ 100 ರೂಪೀಸ್. ಚಾಯ್, ಸಾಂಬಾರ್, ಲಿಕ್ವಿಡ್, ಚಟ್ನಿ, ಮಸಾಲಾ. ಚೋಪ್ ನೋಡ್ತಾನೆ ಯಾವ್ದೇ ತರ ಲಿಕ್ವಿಡ್ ಆಯ್ತಾನ. ಟವಲ್ ಅಷ್ಟೇ ಟಚ್ ಮಾಡಿದ್ವಿ, ಆಟೋಮೆಟಿಕ್ಲಿ ಲಿಕ್ವಿಡ್ ಅಬ್ಸರ್ವ್ ಮಾಡಿ ಕ್ಲೀನ್ ಮಾಡಿ ಡ್ರೈವ್. ಆಲ್ ಇನ್ ಒನ್ ಯೂಸ್ ಆಗುತ್ತೆ. ಕಿಚನ್ ಯೂಸ್ ಮಾಡಿದಾಗ ನೋಡಿದ್ವಿ, ಕಿಚನ್ ಯೂಸ್, ಹೇರ್ ಡ್ರೈ, ಫರ್ನಿಚರ್, ಕಾರ್ ವಾಶ್ ಮಾಡಿದ್ವಿ, ಬೈಕ್ ವಾಶ್ ಮಾಡಿದ್ವಿ, ಬಾಡಿ ರಿಮೂವ್ ಮಾಡಿದ್ವಿ. ನೋಡಿದ್ವಿ ಇಮಿಡಿಯೇಟ್ಲಿ ನಿಮ್ಗೆ ಹೇರ್ ಡ್ರೈ ಮಾಡಿದೆ, ಬಾಡಿ ರಿಮೂವ್ ಮಾಡಿದೆ, ಟವಲ್ ಅಷ್ಟೇ ಟಚ್ ಮಾಡಿದೆ, ಆಟೋಮೆಟಿಕ್ಲಿ ಲಿಕ್ವಿಡ್ ಅಬ್ಸರ್ವ್, ಕ್ಲೀನ್ ಅಂಡ್ ಡ್ರೈವ್. ಆಲ್ ಇನ್ ಒನ್ ಮಲ್ಟಿ ಪರ್ಪಸ್ ಇದೆ.